ಉತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೂ ರಂಗ ತರಬೇತಿಗೆ ಸಹಿ ಎನಿಸಿಕೊಂಡ ಅರುಣೋದಯ ಕಲಾ ತಂಡದಿಂದ ಎಲ್ಲೆಡೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇನ್ನು ಜನಪದ ಕಲಾ ರಂಗ ತರಬೇತಿ ಕಾರ್ಯಕ್ರಮವನ್ನು ಆಗಸ್ಟ್ 23ರಿಂದ ಸೆಪ್ಟೆಂಬರ್ 7ರವರೆಗೂ ಕೂಡ ತರಬೇತಿ ನೀಡಲಾಗ್ತಾ ಇದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗವಿದ್ದು ಕಲೆಯನ್ನು ಉಳಿಸಲು ಬೆಳೆಸಲು ಈ ತಂಡ ಈಗ ಮುಂದೆ ಬಂದಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಇಂತಹ ಸಂಘದ ಇಂತಹ ಸಾಂಸ್ಕೃತಿಕ ಕಲೆಗಳಿಗೆ ಒತ್ತು ನೀಡಿ ಪ್ರೋತ್ಸಾಹಿಸಬೇಕು ಎಂಬುದು ಸಾರ್ವಜನಿಕ ವಲಯದಲ್ಲಿ ಹೇಳ್ತಾ ಇರೋ ಮಾತಾಗಿದೆ. ಇನ್ನು ಕಲಾ ಅರುಣೋದಯ ಕಲಾ ತಂಡದಿಂದ ತರಬೇತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಈಗ ಕಲಾಪ್ರೇಮಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. 5 ವರ್ಷ ದಾಟಿದ ನಂತರ ನಾನು ಅಧ್ಯಕ್ಷ ಸ್ಥಾನ ಬಿಟ್ಕೊಟ್ಟು ಅದೇ ಅರುಣೋದಯ ಯುವಕಮಂಡಲದಿಂದ ನಾವು ಬೆಳೆದಿದ್ದೀವಿ ಅಂತ ಹೇಳ್ಕೊಂಡು ಅರುಣೋದಯದ ಹೆಸರ ಮೇಲೆ ಅರುಣೋದಯ ಕಲಾ ತಂಡ ಅಂತ ಕಟ್ಕೊಂಡು ನಾವು ಆಲ್ರೆಡಿ ಈಗ 1997ರಿಂದ ಸಂಗೀತ ಮತ್ತು ನಾಟ್ಯ ವಿಭಾಗ ಅನ್ನುವಂಥ ಒಂದು ಇಲಾಖೆಯಲ್ಲಿ ನೋಂದಣಿಯಾಗಿ ರಾಜ್ಯದ ತುಂಬ ಒಂದು ಅದು ಕೇಂದ್ರ ಸರ್ಕಾರದ ಇಲಾಖೆ ಆಗಿರೋದ್ರಿಂದ ರಾಜ್ಯದ ತುಂಬ ಅನೇಕ ಯೋಜನೆಗಳ ಕುರಿತು ಜನಪದ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗೆ ಮೂಲ ನಮ್ಮ ಜನಪದ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಿಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ನಮ್ಮ ಜೊತೆಗೆ ಬೇರೆ ಬೇರೆ ಕಲಾವಿದರು ನಮ್ಮ ಊರಿನ ಪಕ್ಕದಲ್ಲಿರುವಂಥ ಕುರಹಟ್ಟಿ ಮತ್ತು ಹುಲ್ಲೂರು ಹಿರೇಮಣ್ಣೂರು ಬದಾಮಿ ಹೀಗೆ ಬೇರೆ ಬೇರೆ ಕಲಾವಿದರನ್ನು ಕಟ್ಕೊಂಡು ಒಂದು ತಂಡವನ್ನು ಕಟ್ಟಿಕೊಂಡು ಅರುಣೋದಯ ಹೀಗೆ ಅದೇ ರೀತಿ 2009ರಲ್ಲಿ ಕತಾರ್ ಅನ್ನುವಂಥ ದೇಶದಲ್ಲಿ ನಮ್ಮ ಕನ್ನಡದ ಕಂಪನ್ನ 10 ಜನ ಕಲಾವಿದರು ಸಾಗರದ ಆಚೆಗೆ ಹೋಗಿ ಅದು ಅರಬ್ ಕಂಟ್ರಿಯಲ್ಲಿ ನಮ್ಮ ಕನ್ನಡದ ನಾಡು ನುಡಿ ಕುರಿತಿರುವಂಥ ಕನ್ನಡದ ಲಾವಣಿಗಳನ್ನು ಕನ್ನಡದ